ಮಂತ್ರಿ ಆಕಾಂಕ್ಷಿಯೂ ಅಲ್ಲ. ಯಾಕೆಂತಂದರೆ ದೇವೇಗೌಡರು ನನಗೆ ಪರ್ಸನಲ್ ಆಗಿ ರಾಜಕೀಯದಲ್ಲಿ ಒಂದು ಪುನರ್ಜನ್ಮ ಕೊಟ್ಟರು, ಆ ಕೃತಜ್ಞತೆ ಇದೆ, ಸಮಾಧಾನ ಇದೆ. ಮಂತ್ರಿ ಅವರೊಂದು ಅವಕಾಶ ಕೊಟ್ಟರೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ಅಷ್ಟೇ. ನೀವೇನು ವರಿಷ್ಠರ ಹತ್ರ ಕೇಳಿ? ನಾನು ಯಾರ ಹತ್ರನೂ ನನಗೆ ಮಂತ್ರಿಗಿರಿ ಕೊಡಿ ಅಂತ ನಾನು ಕೇಳುವುದಿಲ್ಲ, ಕೇಳುವುದಿಲ್ಲ. ಅವರಾಗಿ ನನಗೆ ಒಂದು ಅವಕಾಶ ಏಕೆಂತಂದ್ರಿಂದ ಮುಖ್ಯಮಂತ್ರಿಗೆ ಅವ್ರಿಗೆ ಆಯ್ಕೆ ಅಲ್ಲ, ಅವ್ರನ್ನ ಯಾರನ್ನ ಆಯ್ಕೆ ಏಕೆಂತಂದ್ರೆ ನಿಜ ಇವತ್ತು ಜಿಲ್ಲೆ ಜಾತಿ ಧರ್ಮ ಪ್ರಾಂತ್ಯ ಎಲ್ಲ ನೋಡಿ. ಸೊ ಹಾಗಾಗಿ ಎಲ್ಲರೂ ಮಂತ್ರಿ ಆಗಲೇಬೇಕು ಅಂತಂದ್ರೆ ಕಷ್ಟ. ಅವರು ಏನು ತೀರ್ಮಾನ ತಗೋತಾರೆ, ಅವ್ರು ಯಾವ ತೀರ್ಮಾನ ತಗೊಂಡು ಕೂಡ ಅದಕ್ಕೆ ಸಮಾಧಾನ ಇದೆ. ಮತ್ತು ನಾವೆಲ್ಲ ಪಾರ್ಟಿ ಕೆಲಸ ಮಾಡುವಂಥವ್ರು, ಮುಂದೆ ಸರ್ಕಾರದಲ್ಲಿ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುವಂಥ ಮಂತ್ರಿಯಾಗೇ ಮಾಡಬೇಕು ಅಂತೇನಿಲ್ಲ. ಒಟ್ಟಾರೆಯಾಗಿ ಇವತ್ತು ಕುಮಾರಸ್ವಾಮಿಯವರಿದ್ರಿಗೆ ಮುಖ್ಯಮಂತ್ರಿಯಾಗಿ ಹಲವಾರು ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನು ಪರಿಹಾರ ಮಾಡುವಂಥ ಸಂದರ್ಭದಲ್ಲಿ ಅದು ಮಂತ್ರಿ ಇರಲಿ ಇಲ್ಲದೆ ಇರಲಿ, ನಾವು ನಮ್ಮ ನಾಯಕರ ಬೆನ್ನಿಗೆ ಅವರ ಎಡಬಲದಲ್ಲಿ ನಿಂತು ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅಷ್ಟೇ ಹೊರತು ಮಂತ್ರಿಗಿಂತ ಇದಕ್ಕೆಲ್ಲ ಹೆಚ್ಚು ನಾವು ಬೆಲೆ ಕೊಡೋದಿಲ್ಲ. ಅಲ್ಲ ಅದು ಅಲ್ಲ, ಇಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದವರು, ಉಪಸಭಾಪತಿನ ಯಾರಾದ್ರೂ ಯಂಗ್ಸ್ಟರಿಗೆ ಕೊಟ್ಟು ಅವ್ರಿಗೆ ಬೆಳೆಸುವಂಥದ್ದು ಒಳ್ಳೆ. ಸರಿಗ ಇನ್ನೊಂದು, ಪರಿಷತ್ ಸದಸ್ಯರನ್ನ ನಿನ್ನೆ ಸಭೆಗೆ ಕರೆದಿರ್ಲಿಲ್ಲ ಶಾಸಕಾಂಗ ಸಭೆ ಮಾಡಿ, ಆ ಕಾರಣಕ್ಕಾಗಿ ಅದು ಗೊತ್ತಿಲ್ಲ. ಯಾರು ಅಸಮಾಧಾನ? ಯಾರಿಗೂ ಅಸಮಾಧಾನ ಇಲ್ಲ, ಎಲ್ಲರೂ ಸಮಾಧಾನವಾಗಿ ಇದ್ದೀವಿ. ಥ್ಯಾಂಕ್ ಯು. ಇದು ಬೆಂಗಳೂರಿನಲ್ಲಿರುವ ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳಾದ JDS ವರಿಷ್ಠರಾದ HD ದೇವೇಗೌಡರ ಭೇಟಿಯ ಬಳಿಕ ಹುಣಸೂರು ಕ್ಷೇತ್ರದ ಮಾನ್ಯ ಶಾಸಕರಾದ HC ವಿಶ್ವನಾಥ್ ಅವರ ಹೇಳಿದ ಮಾತು, JDSನಲ್ಲಿ ಯಾರಿಗೂ ಕೂಡ ಅಸಮಾಧಾನ ಇಲ್ಲ, ನಾವು ಸಮಾಧಾನವಾಗಿದ್ದೀವಿ. ನಾನಂತೂ ಅಫ್ಕೋರ್ಸ್ ಮಂತ್ರಿಗಿರಿಯ ಆಕಾಂಕ್ಷಿ ಹೌದು ನಿಜ, ಆದರೆ ನಂಗೆ ಮಂತ್ರಿಗಿರಿ ಬೇಕು ಅಂತ ಕೇಳಿಲ್ಲ, ಮುಂದೆಯೂ ಕೇಳಲ್ಲ. ಆದರೆ ಅವರೇ ನನ್ನ ರಾಜಕೀಯದ ನಡೆ ಮತ್ತು ಹಿರಿತನವನ್ನು ನೋಡಿ ಕೊಟ್ಟರೆ, ಖಂಡಿತವಾಗ್ಲೂ ಅವಕಾಶ ಸಿಕ್ಕರೆ ಒಳ್ಳೆಯ ಕೆಲಸವನ್ನಂತೂ ಮಾಡ್ತೀನಿ ಅನ್ನೋದು HC ವಿಶ್ವನಾಥ್ ಅವರ ಮಾತು.